ಹಾಯ್ ಫ್ರೆಂಡ್ಸ್, ನಿರ್ಮಲ ಹಟ್ಟಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೋಬಿ 65 ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಗೋಬಿ 65 ಮನೇಲಿ ಮಾಡಿದ್ದೆ ನಾನು ಸಾಯಂಕಾಲ ಸ್ನ್ಯಾಕ್ಸ್ಗೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡಿ ನೋಡಿ, ಚೆನ್ನಾಗಿ ಬಂದಿದೆ ಮಾತ್ರ. ಹಾಗೆಯೇ ಈಗ ಗೋಬಿ 65 ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಹಾಗೆಯೇ ಬನ್ನಿ ನೋಡೋಣ. 1 ಕಪ್ನಷ್ಟು ಗೋಬಿ ತಗೊಂಡಿದ್ದೀನಿ ನಾನೀಗ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಬಿಸಿ ನೀರು ಹಾಕೊಳ್ತಾ ಇದ್ದೀನಿ. ಅದರಲ್ಲಿರೋ ಧೂಳು ಅದೆಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ಹಾಗೆಯೇ ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಗೆ 1/2 ಕಪ್ನಷ್ಟು ಮೈದಾ ತಗೊಂಡಿದ್ದೀನಿ. 1/4 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. 1¼ ಟೇಬಲ್ಸ್ಪೂನ್ನಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಚಿಕನ್ 65 ಮಸಾಲ ತಗೊಂಡಿದ್ದೀನಿ. 1/4 ಟೇಬಲ್ಸ್ಪೂನ್ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಹಾಗೆಯೇ 1/4 ಟೀಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. 1/4 ಟೇಬಲ್ಸ್ಪೂನ್ನಷ್ಟು ಧನಿಯಾ ಪೌಡ್ರ್ ಹಾಕೊಂಡಿದ್ದೀನಿ. 1 ಟೇಬಲ್ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ, ಯಾಕಂದರೆ ಗೋಬಿಗೂ ಕೂಡ ಹಾಕಿದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೋಬೇಕು, ಹಂಗೇನಾದರೂ ಕಡಿಮೆ ಅನಿಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಫಸ್ಟ್ಗೇ ಜಾಸ್ತಿ ಹಾಕ್ಕೊಂಬಿಟ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ. ಹಾಗೆಯೇ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸ್ಕೊಳ್ಬೇಕು ಇದನ್ನು. ಜಾಸ್ತಿ ನೀರು ಹಾಕ್ಕೋಬೇಡಿ, ನೋಡಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ. ಈ ಥರ ಚೆನ್ನಾಗಿ ಕಲಿಸ್ಬೇಕು ಇದನ್ನು, ಗಂಟಿರಲ್ದೆ ಥರ. ನೋಡಿ ಇವಾಗ ಇದು ಕಲಿಸಿದ್ದೀನಿ. ಇವಾಗ 1/4 ಟೀಸ್ಪೂನ್ನಷ್ಟು ಫುಡ್ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲದೆ ಹೋದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ನೋಡಿ ಅದು ಫುಡ್ ಕಲರ್ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದು ರೆಡಿ ಆಯಿತು ಬ್ಯಾಟರು. ನಾನು ಇದನ್ನು ಸೈಡಿಗೆ ಇಟ್ಕೋತೀನಿ. ಇವಾಗ ನಾನು ಆವಾಗಲೇ ನೆನೆಸಿಟ್ಕೊಂಡಿದ್ನಲ್ಲ, 1-10 ನಿಮಿಷ ಆ ಗೋಬಿನ ಜರಡಿಯಿಂದ ಸೋಸ್ಕೊತಾ ಇದ್ದೀನಿ. ಅದು ನೀರಿನ ಅಂಶ ಎಲ್ಲ ಹೋಗ್ಬಿಡ್ಬೇಕು. ಈಗ ನೀರೆಲ್ಲ ಹೋಗಿರೋ ಗೋಬಿನ ಆ ಹಿಟ್ಟಲ್ಲಿ ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಈ ಬಜ್ಜಿ ಬೋಂಡ ಕಲಸಿದ ಹಾಗೆ ಆ ಥರ ಕಲಸ್ಕೋಬೇಕು. ಅದಕ್ಕೆ ಎಲ್ಲದು ಆ ಮಸಾಲೆ ಏನಿದೆ ಅಲ್ಲ ಅದೆಲ್ಲದಕ್ಕೂ ಹಿಂಗೆ ಸೇರ್ಕೊಳ್ಳುತ್ತೆ. ಈಗ ಒಂದು ಪಾತ್ರೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದನ್ನು ಒಂದೊಂದಾಗಿ ಬಿಡಬೇಕು ಗೋಬಿನ. ಫ್ರೆಂಡ್ಸ್, ಇದನ್ನು ನೀವು ಮನೆಯಲ್ಲಿ ಮಾಡಿ ನಿಮ್ಮ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹೊರಗಡೆ ಹೋಗಿ ತಿಂದರೆ ಇದನ್ನೇ 100-150 ರೂಪಾಯಿ ಎಲ್ಲ ಕೊಡಬೇಕಾಗತ್ತೆ. ಹಾಗೆಯೇ ಇದು ಮನೆಯಲ್ಲಿ ಶುಚಿಯಾಗಿ ರುಚಿಯಾಗಿಯೂ ಆಗುತ್ತೆ. ಯಾವುದೇ ರೀತಿಯಿಂದಲೂ ಎರಡೆರಡು ಥರ ಮೂರು ಸಲ ಮಾಡಿ ಯೂಸ್ ಮಾಡಿರೋ ಎಣ್ಣೆನೇ ಯೂಸ್ ಮಾಡಿರಲ್ಲ. ಮನೆಯಲ್ಲೇ ಆದರೆ ಕ್ಲೀನಾಗಿ ಮಾಡ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ಆಮೇಲೆ ಮಕ್ಕಳು ಇಷ್ಟಪಟ್ಟಾಗ ನೆನೆಸ್ಕೊಂಡಾಗೆಲ್ಲ ಮಾಡಿಕೊಡ್ಬೋದು ಇದನ್ನು. ಇದು ಮಾಡೋದು ತುಂಬ ಸುಲಭನೇ ಇದೆ. ನಾನು ಅಷ್ಟೇ, ನನ್ನ ಮಕ್ಕಳಿಗೆ ಕೇಳಿದಾಗೆಲ್ಲ ಈ ಥರ ಮಾಡಿ ಕೊಡ್ತಾ ಇರ್ತೀನಿ. ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮಾತ್ರ ಆದಷ್ಟು ಇದನ್ನು ಕರಿಯುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ತುಂಬ ಜಾಸ್ತಿ ಇಡಬೇಡಿ, ತುಂಬಾ ಕಡಿಮೆ ಇಡಬೇಡಿ. ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು ಪೇಪರ್ ಟವಲಿಗೆ ತಗೊಳ್ತಾ ಇದ್ದೀನಿ. ಎಣ್ಣೆ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಮತ್ತೊಂದು ಸರ್ತಿ ಹಾಕೊಳ್ತಾ ಇದ್ದೀನಿ ಅದನ್ನು. ಸೇಮ್ ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕರಿಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ. ನೀವು ಮಾಡಿ. ಹಾಗೆಯೇ ನಾನು ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ನನ್ನ ನಿರ್ಮಲ ಹಟ್ಟಿ ಚಾನಲ್ಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.